ಲೈವ್ ಬ್ಯಾಂಡ್ಗಳಂತೆ ಏನಿದ್ದಾವೆ ಇಲ್ಲಿ ಎಲ್ಲ ಎಷ್ಟೋ ಹೆಣ್ಮಕ್ಳು ಬರ್ತಾರೆ ಈಗ. ಆ ಲೇಡೀಸನ್ನ ಉತ್ತರ ಪ್ರದೇಶ ಇರ್ಬೋದು, ವೆಸ್ಟ್ ಬೆಂಗಾಲ್ ಇರ್ಬೋದು, ವೆಸ್ಟ್ ಬೆಂಗಾಲ್ ಅಂದರೆ ಬಾಂಗ್ಲಾದೇಶ ಕನೆಕ್ಟೆಡ್ ಆಗಿ ನಮ್ಮ ಲೈವ್ ಬ್ಯಾಂಡಿಗೆ ಇಲ್ಲಿ ಬರ್ತಾರೆ. ನೀವು ಅಲ್ಲಿ ನೋಡಿ, ಆ ಲೇಡೀಸ್ನ ನೀವು ನೋಡಿದಾಗ ನಿಮ್ಗೆ ಅನಿಸುತ್ತೆ ಅವರು ತುಂಬ ಚಿಕ್ಕ ವಯಸ್ಸಿರುತ್ತೆ, ದೇಹದ ಗಾತ್ರ ನೋಡಿದಾಗ ದೊಡ್ಡದಾಗಿರುತ್ತೆ, ಆದರೆ ಮಕ್ಕಳ ಥರ ಚೈಲ್ಡ್ ಚೈಲ್ಡ್ ಆಗಿ ಆಡ್ತಿರ್ತಾರೆ ಅವರು. ಈ ಹಿಂದೆ ಶಂಕರ್ ಬಿದ್ರಿ ಅವರು ಇರುವತ್ತಿಗೊಮ್ಮೆ ಲೈವ್ ಬ್ಯಾಂಡ್ ಬ್ಯಾನ್ ಆಗಿತ್ತು ಬೆಂಗಳೂರಲ್ಲಿ. ಬ್ಯಾನ್ ಆದರೆ ಅತಿ ಹೆಚ್ಚು ಲೈವ್ ಬ್ಯಾಂಡ್ ಓಡಿದ್ವ, ಅಥವಾ ಬ್ಯಾನ್ ಇರಲಾರ್ದಾಗ ಕಡಿಮೆ ಲೈವ್ ಬ್ಯಾಂಡ್ ಇರ್ತಾವ ನಿಮ್ಮ ಪ್ರಕಾರ? ಕದ್ದು ಮುಚ್ಚಿ ಬೇರೆ ಬೇರೆ ಔಟ್ಸ್ಕರ್ಟ್ ಅಲ್ಲಿ ಮಾಡ್ತಾ ಇದ್ರು. ನಾವು ತುಂಬ ರೇಡ್ಗಳು ಮಾಡಿದ್ವಿ. ನಾವು ಸಿ ಸಿ ಬಿನಲ್ಲಿ ಇದ್ದಾಗ ಮರ್ಸ್ವಾಮಿ ಸಾಹೇಬರು ಇದ್ರು. ಆ ಟೈಮ್ನಲ್ಲಂತೂ ಅಂದರೆ ಒಂದು ಕಮಿಷನರ್ಗಳು ಬಂದಾಗ ಮಾಡ್ತಾ ಇರ್ತಾರೆ. ಸಾಮಾನ್ಯವಾಗಿ ಏನಾಗುತ್ತೆ, ಅದರಿಂದ ಸಿಕ್ಕಾಪಟ್ಟೆ ದುಡ್ಡುಗಳು ಮತ್ತು ಸಂಸಾರಗಳು ಹಾಳಾಗ್ತಕ್ಕಂಥದ್ದು ಗೊತ್ತು. ಯಾಕೆಂದರೆ ಲೈವ್ ಬ್ಯಾಂಡ್ ಇಟ್ ಈಸ್ ಆ್ಯಸ್ ಗುಡ್ ಆ್ಯಸ್ ಲೈಕ್ ಇದು ಒಂಥರ ಗೇಮ್ ಆಫ್ ಚಾನ್ಸ್ ಇದ್ದಂಗೆ. ಅಲ್ಲಿಗೆ ಹೋದ ತಕ್ಷಣ ಏನಾಗ್ತಾನೆ ಅಂದರೆ ಬೇರೆಯವ್ರು ದುಡ್ಡು ಹೊಡಿಕೆ ಶುರು ಮಾಡಿದಾಗ ಇವನಿಗೆ ದುಡ್ಡುಗಳು ಹೊಡೆಯೋದು, ಖಾಲಿ ಮಾಡ್ತಕ್ಕಂಥದ್ದು, ಮತ್ತು ಅದಾದ ತಕ್ಷಣ ಏನಾಗುತ್ತೆ, ಅಲ್ಲಿರ್ತಕ್ಕಂಥವರೇ ಇವ್ರಿಗೆ ಒಂದು ಸಪ್ಲೈ ಮಾಡ್ತಕ್ಕಂಥದ್ದು. ಅದೊಂದು ಸಪ್ಲೈ ಚೈನ್ ಇದೆ, ಯಾರು ದುಡ್ಡು ಹೊಡಿತಾ ಇರ್ತಾನೋ ಅವ್ರಿಗೊಂದು ಸಪ್ಲೈ ಒಳಗಡೆ ಇರ್ತಕ್ಕಂಥ ಚೈನ್ ಇದೆ. ದಟ್ ಈಸ್ ಆ್ಯಸ್ ಗುಡ್ ಆ್ಯಸ್ ಒನ್ ಟೈಪ್ ಆಫ್ ಎ ಬ್ರೋಕರೇಜ್ ಬ್ರೋತೇಲ್ ಟೈಪ್, ಅದು ಅದೇನು ಬೇರೆ ಏನಲ್ಲ. ಅದಕ್ಕೋಸ್ಕರನೇ ಅಲ್ಲಿಗೆ ಹೋಗುವಂಥದ್ದು, ಜನನೂ ಅಲ್ಲಿಗೆ ಹೋಗ್ತಕ್ಕಂಥದ್ದು ಅದಕ್ಕೇ. ಬಟ್ ಬ್ಯಾನ್ ವಿಚಾರ ಬಂದಾಗ ಅದು ದ್ವಂದ್ವ ನಿಲುವುಗಳಾಗ್ತವೆ. ಒಬ್ಬರು ಒಂದು ಬೇಕು ಅಂತಾರೆ, ಒಬ್ಬರು ಇಲ್ಲ ಇಲ್ಲ ಅವ್ರಿಗೆ ವೃತ್ತಿ ಬೇಕು, ಅದೊಂದು ವೃತ್ತಿ, ಆ ಕೆಲಸಗಳನ್ನ ಮಾಡಲೇಬೇಕು ಅವ್ರಿಗೆ, ಇಲ್ಲ ಕೆಲಸಕ್ಕೆ ಎಲ್ಲೋಗ್ತಾರೆ ಅವರು. ನೀವು ಅವರ ಒಂದು ಏನಿದೆ ಫಂಡಮೆಂಟಲ್ ರೈಟ್ಸ್ನ ನೀವು ಕಿತ್ಕೊಂಡಂಗೆ ಆಗುತ್ತೆ. ಕಾನೂನಾತ್ಮಕವಾಗಿ ಹೋದಾಗ ಏನಾಗುತ್ತೆ ಅಂತಂದರೆ ಅದು ಸರಿ ಅಂತ ಬರುತ್ತೆ. ಅವರಿಗೆ ವೃತ್ತಿ ಮಾಡುವಂಥಕ್ಕೆ ನೀವ್ಯಾಕೆ ತೊಂದರೆ ಕೊಡ್ತೀರಿ ಅಂದರೆ ಅದ್ರ ಒಳಗಡೆ ಏನು ನಡೀತಾ ಇದೆ ಅನ್ನುವಂಥದ್ದು ನಾವೇನು ಬರೆದಿಲ್ವಲ್ಲ. ಅದ್ರ ಒಳಗಡೆ ಏನು ನಡೀತಾ ಇದ್ದರೆ ನೀವು ಕಾನೂನು ಕ್ರಮ ಜರುಗಿಸಿ ಅಂತ ಬರೀತಾರೆ. ವೃತ್ತಿ ಮಾಡೋಕ್ಕೆ ಯಾಕೆ ನೀವು ತೊಂದರೆ ಮಾಡ್ತೀರ ಅವ್ರಿಗೆ? ಅವಳು ಹಾಡು ಹೇಳ್ಬೋದು, ಅವಳು ಕುಣಿಬೋದು, ಡ್ಯಾನ್ಸ್ ಮಾಡ್ಬೋದು, ಅದಕ್ಕೆ ನೀವ್ಯಾರು ಕೇಳೋದಕ್ಕೆ ಅಂತ ಅವ್ರು ಹೇಳ್ತಾರೆ. ಬಟ್ ಅದ್ರ ಮುಂದಕ್ಕೆ ಹೋದಾಗ ಬೇರೆ ನಡೀತಾ ಇರ್ತದಲ್ಲ, ಆ ಕಾರಣಕ್ಕೋಸ್ಕರ ನಾವು ಮಾಡ್ತಾ ಇರ್ತೀವಿ. ಅದನ್ನು ನೋಡಿಕೊಂಡು ನಾವು ಇದನ್ನು ಬಂದ್ ಮಾಡಿಸುವಂಥ ಕಾರ್ಯಕ್ರಮ ಮಾಡ್ತೀವೋ ಹೊರತು ಮುಂದುವರಿದ ಭಾಗಕ್ಕೆ ಅಲ್ಲಿ ಏನು ಸಪ್ಲೈ ಮಾಡ್ತಕ್ಕಂಥದ್ದು ಮತ್ತು ಒಳಗೆ ಸೇವೆ ಮಾಡ್ತಕ್ಕಂಥದ್ದು ಮತ್ತು ಅದರೊಳಗಡೆ ಅವ್ರು ಏನೇನು ಕೆಲಸಗಳು ಮಾಡ್ತಾಯಿದ್ದಾರೋ ಅದಕ್ಕೇನು ನಮಗೇನು ಸಂಬಂಧಪಟ್ಟದ್ದಾಗಿರೋದಿಲ್ಲ. ಅದು ಆ ಮುಂದುವರಿದ ಕ್ರಮ ಏನಿದೆಯಲ್ಲ ಅದು ಅಷ್ಟೇ ನಮಗೆ ಸಂಬಂಧ. ಆ ಒಳಗಡೆ ಇರ್ತಕ್ಕ ಆ ಮುಂದುವರಿದ ಸಂಬಂಧ ನಾವು ಕೆಲಸ ಮಾಡ್ಕೋತಾಯಿದ್ದು ಇಲ್ಲಿ ಸಿಕ್ಕಾಬಟ್ಟೆ ಇಲ್ಲೇನು ಇನ್ನೊಂದು ಎಫೆಕ್ಟ್ ಆಗ್ತಾ ಇರ್ತದೆ ಸಮಾಜದ ಮೇಲೆ. ಯಾಕೆಂದರೆ ಇಲ್ಲಿ ಈ ಥರದ್ದು ನಮಗೆ ನಡೀತಾ ಇದೆ ಅಂತ ಗೊತ್ತು, ಬಟ್ ಸಿಕ್ಕಾಬಟ್ಟೆ ಅದು ಒಂಥರ ಏನು ದುಡ್ಡುಗಳು ಹಾಕ್ಬಾರ್ದು, ಅವ್ರ ಮೇಲೆ ಬಿಸಾಕ್ಬಾರ್ದು, ಇದೆಲ್ಲ ಇರ್ತದೆ. ಅದಿಲ್ಲ ಅಂದರೆ ಅಲ್ಲಿ ನಡೀದೇ ಇಲ್ಲ. ಆ ದುಡ್ಡುಗಳನ್ನ ಕೊಡೋದಿಲ್ಲ ಅಂದರೆ ಅಲ್ಲಿ ಲೈವ್ ಬ್ಯಾಂಡ್ಗಳೇ ನಡೀದಿಲ್ಲ ಅಲ್ಲಿ. ಅಲ್ಲಿ ನಡೆಸೋಕ್ಕೂ ಆಗೋದಿಲ್ಲ ಅವನು. ಯಾಕೆಂದರೆ ಅಲ್ಲಿಂದ ಹೆಣ್ಮಕ್ಳು ಕರ್ಕೊಂಬಂದಿರ್ತಾನೆ, ಅವ್ರಿಗೇನು ಇಷ್ಟು ದುಡ್ಡು, ಅವಳಿಗೆ ಅಷ್ಟು ದುಡ್ಡು ಹೊಡಿತು ಅಂದರೆ ಅವಳದೊಂದು ಬಾಕ್ಸ್ ಇರುತ್ತೆ, ತೊಗೊಂಡೋದೆಲ್ಲ ಬಾಕ್ಸ್ ಒಳಗಡೆ ಹಾಕ್ಕೊಳ್ತಾಳೆ. ಅವಳಿಗೆ ಎಷ್ಟೆಷ್ಟು ದುಡ್ಡು ಬರ್ತದೋ ತೊಗೊಂಡೋ ತಕ್ಕ ಏನು ಮಾಡ್ತಾನೆ, ಅವನು ಓನರ್ಗೆ 50% ಇವಳು 50, ಇಲ್ಲಿ ಕೆಲವಷ್ಟೇನು 15% ಕೊಡ್ತಾರೆ, 15% 85% ಅವನಿಗೆ, ಇವಳಿಗೆ 15%, ಕೆಲವಷ್ಟು 20-25 ಕ್ಲೋಸು, ಇನ್ನು 75% ಎಲ್ಲ ಮಾರೋನರ್ಸೇ ತೊಗೊಳ್ಳೋದು ದುಡ್ಡುಗಳನ್ನ. ಆ ಕಾರಣಕ್ಕೆ ಅವರು ಏನು ಮಾಡ್ತಾರೆ, ಬೇರೆ 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 ಬದಲಾವಣೆಗಳು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ನನ್ನ ಲೆಕ್ಕದಲ್ಲಿ ಲೈವ್ ಬ್ಯಾಂಡ್ಗಳು ನಿಲ್ಲಿಸಬೇಕು ಅನ್ನುವಂಥದ್ದು ಕಾನೂನಾತ್ಮಕವಾಗಿ ಒಂದು ಲೆವೆಲ್ವರೆಗೂ ಅದು ಅದು ಅಂದರೆ ನ್ಯಾಯಾಲಯಗಳಲ್ಲಿ ಏನಾಗಿದೆ ಅಂದರೆ ಯಾವಾಗ ಇದುವರೆಗೂ ಇರ್ತಕ್ಕಂಥ ನ್ಯಾಯಾಲಯದ ಆದೇಶಗಳೆಲ್ಲ ಅದನ್ನು ನೀವು ಯಾಕೆ ಇಂಟರ್ವ್ಯೂನ್ ಆಗ್ತೀರಿ, ಇಂಟರ್ವ್ಯೂನ್ ಆಗಬಾರ್ದು, ನಡೀಲಿಕ್ಕೆ ಬಿಡಿ, ಅದು ನಡೀಲಿ, ಏನಾದರೂ ಅದರೊಳಗಡೆ ಅತಾಚುರ್ಯ ಆದರೆ ಮಾತ್ರ ನೀವು ಎಂಟ್ರಿ ತಗೊಂಡು ಕೇಸ್ ಮಾಡಿ ಅಂತ ಹೇಳ್ತಾರೆ. ಅಲ್ಲಿ ಅತಾಚುರ್ಯಗಳು ನಡೀತಾ ಇದ್ದಾವೆ ಅಂತ ನಾವು ಹೋಗ್ತಕ್ಕಂಥದ್ದು ಒಳಗಡೆಗೆ. ಯಾಕೆಂದರೆ ಅಲ್ಲಿಂದ ಸಣ್ಣ ಮಕ್ಕಳು ಕರ್ಕೊಂಬಂದಿರ್ತಾರೆ, ಬಿಲೋ 18 ಇಯರ್ಸ್ ಅವ್ರು ಕರ್ಕೊಂಬಂದಿರ್ತಾರೆ. ರೆಕಾರ್ಡ್ಸ್ ಹೆಂಗೆ ತಯಾರು ಮಾಡಿಬಿಟ್ಟಿರ್ತಾರೆ, 13 ವರ್ಷ ಇರ್ತದೆ, 14 ವರ್ಷ ಇರ್ತದೆ, ತೋರಿಸಿ ಅಂದರೆ ಯಾವುದೋ ಒಂದು ರೆಕಾರ್ಡ್ಸ್ ತೋರಿಸ್ತಾರೆ ಪೊಲೀಸ್ ಅವ್ರಿಗೆ, ಎಲ್ಲ 18-19 ಇರ್ತಾರೆ, 20 ಇರ್ತಾರೆ. ಅವ್ರು ನೋಡಿದ ತಕ್ಷಣ ನಮ್ಗೆ ಗೊತ್ತಾಗ್ಬಿಡ್ತದೆ ಇವ್ರು ಬಿಲೋ ಏಜ್ ಇದ್ದಾರೆ ಇವರೆಲ್ಲ ಅಂತ ಅಂದ್ಬಿಟ್ಟು ಅಂತ. ಅವಾಗ ಆ ರೆಕಾರ್ಡ್ಸ್ಗಳು ಎಲ್ಲಿಂದ ಯಾವುದು ಅದನ್ನು ಡೂಪ್ಲಿಕೇಟ್ ಇರ್ತಾರೆ. ಈಗ ಬರ್ತಕ್ಕಂಥ ಬಾಂಗ್ಲಾದೇಶಿಯರ್ಗಳೇ ಇಲ್ಲಿಗೆ ಬರ್ತಕ್ಕಂಥವ್ರು ಯಾರು, ಈ ತುಂಬ ಜನ ಇಲ್ಲಿ ವಲಸಿಗರು ಬಂದಿರ್ತಕ್ಕಂಥವ್ರ ಹತ್ರನೇ ಆಧಾರ್ ಕಾರ್ಡ್ಗಳು ಇರಬೇಕಾದಾಗ, ಇನ್ನು ಕಲ್ಕಡದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವ್ರೇ ಆಗಲಿ ಅಡ್ಜಸೆಂಟ್ ಏರಿಯಾದಲ್ಲಿ ಇರ್ತಕ್ಕಂಥವ್ರಿಗೆ ಫ್ಯಾಬ್ರಿಕೇಟ್ ಡಾಕ್ಯುಮೆಂಟ್ ತೊಗೊಂಡ್ಬಂದು ನಮ್ಗೆ ತೋರಿಸೋದೇನು ಕಷ್ಟ ಆಗುತ್ತಾ? ಆ ಕಾರಣಕ್ಕೆ ಈ ಥರದವು ಕಷ್ಟ ಆಗ್ತವೆ. ನಾವು ಸಡನ್ನಾಗಿ ಅಲ್ಲಿ ಹೋದ ತಕ್ಷಣ ನಿಮ್ಮ ಡೇಟ್ ಏನು, ನಿಮ್ಮ ಡೇಟ್ ಆಫ್ ಬರ್ತ್ ಏನು ಅಂತ ಕೇಳಿದ್ರೆ ಕರೆಕ್ಟಾಗಿ ಕೊಡ್ತಾರೆ. ಅದನ್ನು ನಾವು ಚೆಕ್ ಮಾಡೋ ಪ್ರೋಸೆಸ್ಗೆಲ್ಲ ಹೋಗುವಷ್ಟೊತ್ತಿಗೆ ಇಲ್ಲಿ ಟೈಮೇ ಮುಗಿದೋಗ್ತದೆ. ಈ ದ್ವಂದ್ವದಲ್ಲಿ ಪೊಲೀಸ್ನವ್ರು ಇರ್ತಾರೆ, ಕಷ್ಟನೂ ಆಗ್ತದೆ. ನಾವು ಏಜ್ಗಳನ್ನ ಮತ್ತು ಅದು ಹೇಗೆ ಅದನ್ನ ಅಸೆಸ್ ಮಾಡಿ ಮಾಡ್ತಕ್ಕಂಥದ್ದು. ಆ ಕಾರಣಕ್ಕೆ ಇದು ದ್ವಂದ್ವ ನಿಲ್ಲುವುದು ನನ್ನ ಲೆಕ್ಕದಲ್ಲಿ ಒಂದು ಹೇಳುವುದಾದರೆ ಲೈವ್ ಬ್ಯಾಂಡ್ ಬೆಂಗಳೂರು ಸಿಟಿನಲ್ಲಿ ಬೇಕಾ ಬೇಡೋ ಅಂತ ಅಂದರೆ ನಾನು ಅದು ಬೇಡ ಅನ್ನುವಂಥದ್ದು ಗುಂಪಿಗೆ ಸೇರ್ತಕ್ಕಂಥ ಮನುಷ್ಯ ನಾನು. ಬಾಂಬೆ ಕಾಮಾಟಿಪುರ ತಗೊಂಡ್ರೆ, ಯಾಕಂದ್ರೆ ಅದ್ರ ಮೇಲೆ ಒಂದು ಡಾಕ್ಯುಮೆಂಟ್ರಿನೇ ಮಾಡಿದ್ದೇನೆ. ಬೇಕಾದಷ್ಟು ಸರಿ ನಾವು ಹೋಗ್ತಿದ್ವು ಅಲ್ಲಿ. ಹೆಚ್ಚು ನಾವು ನೋಡಿದ್ದು ಕನ್ನಡ ಮಾತಾಡೋರು ಇದ್ರು, ಅವರೆಲ್ಲ ಕೆ ಆರ್ ನಗರ್ ಕಡೆಯವರೇ ಇದ್ರು, ಸ್ವಲ್ಪ ಜನ ನಮ್ಗೆ ಸಿಕ್ಕವರು. ಈಗ ನೋಡಿ ಮಂಡ್ಯದಲ್ಲಿ ಸಾಮಾನ್ಯವಾಗಿ ತುಂಬ ಜನ ಕೆ ಆರ್ ನಗರ ಆ ಭಾಗದಲ್ಲಿ ಇರ್ತಕ್ಕಂಥವ್ರು ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇದ್ದಾರೆ.
ಹೋಟೆಲ್ಗಳು ಸಣ್ಣ 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 ಕೆಲಸ ಮಾಡ್ತಕ್ಕಂಥವ್ರು ಈಗ ಯಾವಾಗಲೂ ಅಷ್ಟೇ ಎಲ್ಲ ಬಾಂಬೆಯವರೆಲ್ಲ ಬಂದು ಓಟ್ ಹಾಕ್ಬಿಟ್ರಪ್ಪ ಸರ್ ಇವ್ರು ಪರವಾಗಿ ಓಟ್ ಹಾಕ್ಬಿಟ್ರು ಗೆದ್ದುಬಿಟ್ರು ಅಂದರೆ ಎಷ್ಟು ಮಟ್ಟಿಗೆ ಜನ ಕೆಆರ್ನಗರದಲ್ಲಿದ್ದಾರೆ ಅಂತ ನಮ್ಗೆ ಅನ್ನಿಸ್ತದೆ. ಹಾಗೆ ತುಂಬ ಜನ ಅಲ್ಲಿದ್ದಾರೆ, ಯಾಕೆಂತಂದರೆ ಭಾಳ ಕೆಲಸಗಳು ಮಾಡಿಕೊಂಡು ಬಾಂಬೆನಲ್ಲಿರ್ತಕ್ಕಂಥ ಜನಸಂಖ್ಯೆ ಇರಬೇಕಾದಾಗ ಇಲ್ಲಿ ಇಲ್ಲಿಂದ ಪ್ರಲೋಭನೆಯಾಗಿ ಇವರಿಂದ ಅವ್ರಿಗೆ ಪ್ರೇರೇಪಣೆ ಆಗಿ ಅವ್ರ ಜೊತೆಲಿ ಹೋಗಿರ್ತಕ್ಕಂಥ ಹೆಣ್ಮಕ್ಳುಗಳಲ್ಲಿರ್ತಕ್ಕಂಥವ್ರು ಕೆಲಸಕ್ಕೆ ಅಂತ ಹೋದವರು ಈ ಒಂದು ಇದಕ್ಕೆ ತಗಲಾಕೊಂಡಿರ್ತಕ್ಕಂಥದ್ದು ಇದೆ ಅಲ್ಲಿ. ಈಗೇನು ಮೊದಲು ಥರ ನಾವು ಅಂದ್ಕೊಂಡಾಗ ಇಲ್ಲ, ಈಗ ಈಸಿಯಾಗಿ ಹೋಗ್ಬೋದು, ಆಕ್ಸಿಸ್ ಮಾಡ್ಬೋದು, ಮತ್ತು ಕೇಳ್ತಾರೆ ರೆಗ್ಯುಲರಾಗಿ, ಕೆಲವಷ್ಟೆಲ್ಲ ಬದಲಾವಣೆಗಳಾಗಿರ್ತಕ್ಕಂಥದ್ದುಂಟು. ಆದರೆ ನಮ್ಮವ್ರು ಕನ್ನಡಿಗರು ಅಲ್ಲಿ ಹೋಗ್ತಾರೆ, ವಾಲಂಟ್ರಿಯಾಗಿ ಹೋಗುವಂಥವ್ರು ಅವರೇ, ಮತ್ತು ಈ ಥರ ಅಲ್ಲಿ ಕೆಲಸಕ್ಕೆ ಅಂತ ಹೋಗಿ ಸಿಕ್ಕಾಕ್ಕಬಿಟ್ಟು ಅಲ್ಲಿ ಜೀವನ ಮಾಡಿಕೊಂಡು ಪಾಪ ಅವ್ರು ಕಷ್ಟ ಆಗೋಯ್ತದೆ, ಜೀವನ ಮಾಡೋಕೆ ಏನು ಮಾಡೋಕ್ಕಾಗ್ತದೆ, ಎಲ್ಲೂ ಕೆಲಸಕ್ಕೆ ಹೋಗೋಕ್ಕಾಗಲ್ವಲ್ಲ. ಈ ಒಂದು ಪ್ರವೃತ್ತಿನಲ್ಲಿ ಈ ವೃತ್ತಿಯನ್ನು ತಗೊಂಡು ಯಾರೂ ಸಾಮಾನ್ಯವಾಗಿ ಹೆಣ್ಮಕ್ಳುಗಳು ನಾನು ವೇಷ ಆಗಬೇಕು ಅಂತ ಜೀವನದಲ್ಲಿ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ಅವ್ರ ಜೀವನದಲ್ಲಿ ಬರುವುದೂ ಇಲ್ಲ. ಭಾಳ ಅತ್ಯಂತ ಜೀವನದ ಕೊನೆಯ ಘಟ್ಟ ಅದು, ನಾನು ಅಲ್ಲಿಗೆ ಹೋಗಬೇಕು, ನಾನು ಬದುಕಲೇಬೇಕು, ನಾನೀಗ ಸಹಿಕಾಗೋದಿಲ್ಲ ಅನ್ನೋ ಮಟ್ಟಕ್ಕೆ ಹೋದಾಗ ಅದೊಂದು ಒಂದು ಬಳಕೆ ಮಾಡ್ಕೊಳ್ತಾರೆ ಅವತ್ತು ನಮ್ಮ ನಾವು ನೋಡಿದ ಪ್ರಕಾರ. ಅದನ್ನು ಅದಕ್ಕೋಸ್ಕರ ನಾವು ಅದನ್ನು ದುಡ್ಡು ಮಾಡಿ ಅದರಿಂದ ಮಾಡೋಣ ಅನ್ನುವಂಥವ್ರು ಬ್ರಾತೇಲ್ ಓನರ್ಸ್ ಅವರು. ಬೆಂಗಳೂರಲ್ಲಿ ಸರ್ವಿಸ್ ಮಾಡಿದಾಗ ಭ್ರೂಣ ಹತ್ಯೆಗಳ ಕೇಸ್ನ ಏನಾದರೂ ಪತ್ತೆ ಮಾಡಿದ್ರೆ, 90ರ ದಶಕದಿಂದ ನಮ್ಮಲ್ಲಿ ಭ್ರೂಣ ಹತ್ಯೆ, ಹೆಣ್ಣು ಭ್ರೂಣ ಹತ್ಯೆ ಅನ್ನೋದು ಒಂದು ಫ್ಯಾಷನ್ ಆಗಿಬಿಡ್ತು. ಯಾರೇ ಯಾರದೇ ಒಂದು ಸೀಮಂತ ಇರಲಿ, ನಮ್ಮ ಲೋಕಲ್ ಮೆಂಟಾಲಿಟಿ ಹೇಳ್ತೇನೆ, ಸೀಮಂತ ಇದ್ದಾಗ ಏನು ಮಾಡಿಬಿಡ್ತಾರೆ ಅಂತ ಹೇಳಿದ್ರೆ, ಸೀಮಂತಕ್ಕೆ ಯಾರೇ ಬರಲಿ ನೋಡು ಒಂದು ಗಂಡು ಮಗುನ ತೋರಿಸ್ತಾರೆ ಫಸ್ಟ್ ಆಫ್ ಲೇಡಿಗೆ, ಇದೇ ಥರ ಗಂಡು ಮಗು ಇರಬೇಕು ನಿನಗೆ ಅಂಥೇಳಿ ಆ ಮೆಂಟಾಲಿಟಿನ ಬೆಳೆಸಿಬಿಡ್ತಾರೆ. ಅತ್ತೆ ಇರ್ಬೋದು, ಮನೆ ಇರ್ಬೋದು, ಗಂಡು ಮಗು ಬೇಕು, ಗಂಡು ಮಗು ಬೇಕು, ಗಂಡು ಮಗು ಬೇಕು ಅಂತೇಳಿ. ಉತ್ತರ ಕರ್ನಾಟಕದಲ್ಲಿ ಏನಾಯ್ತು ಅಂತೇಳಿ, ಸುಮಾರು ಲೇಡೀಸು ಈ ಥರ ಯಾರಾದರೂ ಲಿಂಗ ಪತ್ತೆ ಮಾಡೋರು ಇದ್ದಾರಾ ಏನಿದ್ದಾರೆ ಅಂತೇಳಿ ಕೇಳೋರು. ಅವಾಗ ಯಾರೋ ಅಲ್ಲೊಬ್ಳು ಮನೆ ಪಕ್ಕದವಳು, ಇನ್ನೊಬ್ಳು ಇನ್ನೊಬ್ಳು ವಟಾರದಲ್ಲಿ ಇರೋಳು ಹೇಳೋಳು, ಈ ಥರ ನಾವು ಹೋಗಿದ್ದು ಒಬ್ರು ಇದ್ದಾರೆ ಈ ಥರ ಅಂತೇಳಿ. ಅಂದರೆ ಕೆಲವೊಬ್ರು ನಕಲಿ ಒಂದು ಅದು ಅದಕ್ಕೆ ಎಲ್ಲೂ ಅದನ್ನು ರಿಜಿಸ್ಟರ್ ಮಾಡಿರೋದಿಲ್ಲ, ಈ ಸ್ಕ್ಯಾನರ್ ಇದನ್ನು ಇಟ್ಕೊಂಡು ಕೂತ್ಕೊಂಡಿರ್ತಾರೆ. ತುಂಬ ದುರಂತದ ವಿಷಯ ಅಂದರೆ ಅವರು ದುಡ್ಡಿನ ಆಸೆಗೆ ಏನು ಮಾಡ್ತಾ ಇದ್ದಾರೆ ಅಂದರೆ, ಇವರು ಆಸೆಯಿಂದ ಅವ್ರ ಗಂಡನಿಗೆ ಹೇಳೋದು ಇಲ್ಲ ಒಂದು ಸರಿ ನೋಡ್ಕೊಂಡು ಬಂದ್ಬಿಡುವ, ಅದೇ ನೆಗೆಟಿವಾ ಪಾಸಿಟಿವ್, ನೆಗೆಟಿವಾ ಪಾಸಿಟಿವ್ ಅಂದರೆ ಗಂಡ ಹೆಣ್ಣ ಅಂತ ಹೇಳಿದ್ರೆ, ಈಗ ಅವನು ಪಾಸಿಟಿವ್ ಅಂತ ಹೇಳಿದ್ರೆ ಗಂಡು, ಅಲ್ಲಿಗೆ ಅವ್ರೇನು ಕಾಸು ಕೊಡುವಾಗಿಲ್ಲ, ಒಂದೆರಡು ಸಾವಿರ ಕೊಡು. ನೆಗೆಟಿವ್ ಅಂತ ಹೇಳಿಬಿಟ್ರೆ ಹೆಣ್ಣು, ಅವನು ಅದನ್ನು ತೆಗೆಸೋದಕ್ಕೆ ಒಂದು 40-50 ಸಾವಿರ ಖರ್ಚು ಮಾಡಬೇಕಾಗತ್ತೆ ಅವರು. ಸೊ ಏನು ಮಾಡಿಬಿಟ್ಟು ಅಂದರೆ, ಕಳ್ಳರು ಸುಮಾರು ಜನ ಹೆಣ್ಣೆ ಅಂತ ಹೇಳಿ ಶುರು ಮಾಡಿಬಿಟ್ರು, ಕೇವಲ ದುಡ್ಡಿನ ಆಸೆಗೋಸ್ಕರ. ಕರ್ನಾಟಕದಲ್ಲೂ ಈ ದಂಧೆ ಈ 90ರ ದಶಕದಿಂದ ಪ್ರಾರಂಭ ಆಯಿತು. 2000 ಇಸ್ವಿಯಲ್ಲಿ ತುಂಬ ಪೀಕ್ ಆಗಿತ್ತು, ಈಗೂ ನಡೀತಾ ಇದೆ. ಎಲ್ಲೋ ಮೇಲ್ವರ್ಗದಲ್ಲಿ ಉತ್ತಮ ಎಜುಕೇಟೆಡ್ ಇರೋರು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇದು ಒಂದು ನಾರ್ಮಲ್ ಮಿಡ್ಲ್ ಕ್ಲಾಸ್ ಇರುವಲ್ಲಿ ಇದು ತುಂಬ ಹಳ್ಳಿಗಳಲ್ಲಿ ಅಥವಾ ತಾಲೂಕಾ ಮಟ್ಟದಲ್ಲಿ ಜಾಸ್ತಿ ಇದೆ. ಈ ನಮ್ಮ ಸಿಟಿ ಲೆವೆಲಲ್ಲಿ ನಮ್ಗೆ ಗೊತ್ತಾಗೋದಿಲ್ಲ ಏನಾಗ್ತಾ ಇದೆ ಏನಿಲ್ಲ ಅಂತೇಳಿ. ಹೀಗಾಗಿ ನೀವು ಈ ತರದ್ದು ಸ್ಕ್ಯಾನಿಂಗ್ ಸೆಂಟರ್ಗಳನ್ನ ಭ್ರೂಣ ಹತ್ಯೆ ಮಾಡೋದು ನೀವು ನೋಡಿದ್ದು ನಿಮ್ಮಿದ್ರಲ್ಲಿ? ಸರ್ಕಾರ ಒಂದು ಆದೇಶ ಹೊರಡಿಸ್ತು ಆವಾಗ, ಭ್ರೂಣ ಈ ಥರ ಸ್ಕ್ಯಾನಿಂಗ್ ಸೆಂಟರ್ಗಳು ಎಲ್ಲೆಲ್ಲಿ ಅಂತೇಳಿ. ಆವಾಗ ತುಂಬ ಜನಗಳು ಬಂದರು ನಮಗೆ, ಈಗ ಈ ಥರ ಇದ್ದಾವೆ, ಒಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಡಿ ಹಾಗೆ ಹೇಗೆ ಅಂತೇಳಿ. ನಾವು ಡಿಕಾಯ್ ಮಾಡಿ ಮಾಡಿಸಿ ಅವ್ರಿಗೆ ಇನ್ಫಾರ್ಮೇಷನ್ಗಳು ಕೊಟ್ಟಿದ್ದೀವಿ. ಅಂದರೆ ಸರ್ಕಾರ ಕಾನೂನು ಮಾಡಾದ್ಮೇಲೂ ಈ ಥರ ಮಾಡಬಾರ್ದು ಅಂತ ಹೇಳಿದ್ರು ಆದಮೇಲೂ ಸಹ ಕೆಲವಷ್ಟೆಲ್ಲ ಮಾಡ್ತಾಯಿದ್ರು. ಕದ್ದು ಕರ್ಕೊಂಡೋಗ್ಬಿಟ್ಟು ಅಂದರೆ ಅದಕ್ಕೇನು ಬೋರ್ಡ್ ಇಲ್ಲ, ಎಲ್ಲೋ ಒಂದು ಕಡೆ ಬರ್ತಾರೆ ಕರ್ಕೊಂಡು ಹೋಗ್ತಕ್ಕಂಥದ್ದು, ಎಲ್ಲೋ ರಿಮೋಟ್ ಏರಿಯಾದಲ್ಲಿ ಮಾಡುವಂಥದ್ದು. ಈಗಲೂ ಇಲ್ಲ ಅಂತ ಹೇಳುವಂಗಿಲ್ಲ, ಸ್ವಲ್ಪ ಸ್ವಲ್ಪ ಕದ್ದು ಮಾಡ್ತಾ ಇರ್ತಕ್ಕಂಥವ್ರು ಅಲ್ಲೆಲ್ಲೇ ಇದ್ದಾರೆ. ಆ ಬಿಸ್ನೆಸ್ ತೊಗೊಂಡೋಗಿ ಕೊಡ್ತಕ್ಕಂಥವ್ರೇ ಒಬ್ರು ಇರ್ತಾರೆ, ಅವ್ರ ಕಮಿಷನ್ ಏಜೆಂಟ್ಗಳು, ಅವ್ರು ಈಗಲೂ ಮಾಡ್ತಾ ಇದ್ದಾರೆ. ಆಮೇಲೆ ಸಾಮಾನ್ಯವಾಗಿ ಏನಾಗ್ತದೆ ಅಂದರೆ, ಸ್ವಲ್ಪ ಒಂಚೂರು ಏನಾದರೂ ಹಣವಂತರ ಆದರೆ, ಸ್ವಲ್ಪ ಚೂರು ಮಿಡ್ಲ್ ಕ್ಲಾಸು ಮತ್ತು ಆ ಭಾಗದಲ್ಲಿ ಏನಾದ್ರು ಇದ್ದರೆ, ಇವಾಗ ನಮ್ಮ ದೇಶದಲ್ಲಿಲ್ಲ ಈಗ, ಆದರೆ ಇದರಲ್ಲಿ ಈ ಕಠ್ಮಂಡು ಮತ್ತು ನೇಪಾಳಗಳಲ್ಲಿದೆ, ಅಲ್ಲೆಲ್ಲ ಟೆಸ್ಟ್ ಮಾಡ್ತಕ್ಕಂಥದ್ದು ಇನ್ನೂ ಅಲ್ಲಿ. ಯಾಕೆಂದರೆ ನಮ್ಮ ಕೆಳಗಡೆ ಒಬ್ಬ ಸೆಕ್ಯೂರಿಟಿ ಇದ್ದ, ಇದಕ್ಕೆ ಹೋಗೋದು ಅವ್ನು ಓಡಿಸ್ಬಿಟ್ವಿ ನಾವು. ಹಾಂ, ಅವ್ನು ಹೆಣ್ಮಗು ಇತ್ತು, ಇನ್ನು ಗಂಡು ಮಗು ಬೇಕಾಗಿತ್ತಂತೆ, ಅದಕ್ಕೆ ಹಿಂಗಾಯಿತು ಅಂತ ಗೊತ್ತಾ ಹೋದ ಅವನು. ಸರಿ, ನಮ್ಗೆ ಯಾಕೋ ನಾನು ಸರಿಯಿಲ್ಲ ಅವನು ಮನುಷ್ಯ ಅವನು ಅಂತ ಹೇಳ್ಬಿಟ್ಟು, ಯಾಕೆಂದರೆ ಆ ಪ್ರವೃತ್ತಿ ಇರಬಾರ್ದಲ್ಲ ಮನುಷ್ಯನಲ್ಲಿ, ಅದು ಕೆಟ್ಟ ಪ್ರವೃತ್ತಿ ಅದು ಮನುಷ್ಯನಲ್ಲಿ. ಒಂದು ಉದಾಹರಣೆ ಹೇಳ್ತೇನೆ ನಿಮ್ಮ ಹತ್ರ, ರಷ್ಯಾ ಇರ್ಬೋದು, ಕಜಕಿಸ್ತಾನ್ ಇರ್ಬೋದು, ಇಲ್ಲಿ ಯಾರ ಮಗೆ ಮನೆಯಲ್ಲಿ ಹೆಣ್ಣು ಹುಟ್ಟುತ್ತೆ ಅವತ್ತು 10 ದಿನ ಅವ್ರು ಫೆಸ್ಟಿವಲ್ ಮಾಡ್ತಾರೆ ಮನೆ ಮುಂದೆ. ಆಮೇಲೆ ಇನ್ನೂ ಒಂದು ವಿಶೇಷ ಅಂದರೆ, ಹೆಣ್ಣು ಹುಟ್ಟೋದೇ ದೊಡ್ಡ ವಿಶೇಷ ಅಲ್ಲಿ. ಆದರೆ ನಮ್ಮ ದೇಶಕ್ಕೆ ತಗೊಂಡಾಗ, ನಮ್ಮಲ್ಲಿ ಹರಿಯಾಣ ಇರ್ಬೋದು, ಜಮ್ಮು ಕಾಶ್ಮೀರ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಇಲ್ಲಿ ಅತಿ ಹೆಚ್ಚು ಹೆಣ್ಣು ಭ್ರೂಣ ಹತ್ಯೆ ನಡೀತಾ ಇದೆ. 700 ಲೇಡೀಸ್ ಇದ್ದರೆ 1000 ಗಂಡಿಸಿದ್ದಾರೆ ಇಲ್ಲಿ. ಅಂದರೆ ಕೇವಲ ಗಂಡಸು ಹುಟ್ಟಿದ್ರಷ್ಟೇ, ಗಂಡು ಮಗು ಆದರಷ್ಟೇ ನಮಗೊಂದು ಶಾನ್, ನಮಗೊಂದು ದೊಡ್ಡ ಯೋಗ್ಯತೆ ನನಗೆ. ಆಮೇಲೆ ಎಷ್ಟೋ ಕಡೆ ಈ ಥರದ್ದು ನೀವು ಕೇಸ್ ನೀವು ನೋಡಿದ್ದೀರಾ ಸರ್, ಯಾವುದಾದ್ರೂ ಹೆಣ್ಣು ಹಡಿತಾಳವಳು ಒಂದು ಅಥವಾ ಎರಡು, ಅವಾಗ ಹೆಣ್ಮಗಳನ್ನೇ ಕೊಂದು ಬಿಡ್ತಾನೆ, ಯಾಕಂದ್ರೆ ನೀನು ಬರೀ ಹೆಣ್ಣು ಹಡಿತೀಯ ಅಂತ ಹೇಳಿ. ಅದಕ್ಕೆ ಅವಳು ಕಾರಣ ಇರೋದಿಲ್ಲ,
ಅದಕ್ಕೆ ಅವ್ನು ಗಂಡಸಷ್ಟೇ ಕಾರಣ ಇರ್ತಾನೆ, ಹೆಣ್ಣೋ ಗಂಡೋ ಅನ್ನೋದಕ್ಕೆ. ಅವಳು ಕೇವಲ ಒಂದು ಆ ಮಗುನ 9 ತಿಂಗಳು ಹೊಟ್ಟೆ ಒಳಗೆ ಇಟ್ಕೊಂಡು ಹೆರಿಯುವಂತ ಇದು ಮಾಡೋಣ. ಈ ತರದ ಯಾವ್ದಾದ್ರು ಮರ್ಡರ್ ಕೇಸ್ಗಳನ್ನ ತಾವು ನೋಡಿದ್ದು? ಹೌದು, ನಾವು ನೋಡಿ ಯಾವಾಗ ಇದು ಸಾಮಾಜಿಕ ಸಮಸ್ಯೆ. ಒಂದು ನಾವು ಇದನ್ನ ವಿಶ್ಲೇಷಣೆ ಮಾಡ್ತಾ ಹೋದ್ರೆ ಹೆಣ್ಮಕ್ಕಳನ್ನ ಯಾಕೆ ಅಷ್ಟು ಅವರು ದ್ವೇಷಿಸ್ತಾರೆ, ಮತ್ತು ಯಾಕೆ ಅದರಿಂದ ಅವರು ಬೇಡ ಅನ್ನುವಂಥ ಪ್ರವೃತ್ತಿ ಇದೆ ಅಂತಂದರೆ, ಅವ್ರನ್ನ ಬೆಳೆಸ್ತಕ್ಕಂಥದ್ದು, ಜೀವನ ಮಾಡಿಸ್ತಕ್ಕಂಥದ್ದು, ಮತ್ತು ಅವ್ರನ್ನ ಮದುವೆ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಅಂತ ಯೋಚನೆ ಮಾಡ್ತಾರೆ ಅವರು. ಆಮೇಲೆ ಅವ್ರು ಅಂದ್ಕೊಳ್ತಾರೆ ಇದು ನಮ್ಮಿಂದ ನಾವು ಏನೇ ಮಾಡಿದ್ರು ನಮಗೆ ಇದರಿಂದ ಆದಾಯ ತರಲ್ಲ, ನಮ್ಮ ಇದಕ್ಕೆ ಯಾವುದೇ ಥರವಾದಂಥ ಇದರಿಂದ ಉಪಯೋಗ ಇಲ್ಲ ಅನ್ನುವಂಥ ಒಂದು ಕೆಟ್ಟ ಏನೋ ಒಂದು ಈ ಕುಷ್ಠ ಮನಸ್ಥಿತಿ ಇಟ್ಕೊಬಿಟ್ಟಿರ್ತಾರೆ ತಲೆನಲ್ಲಿ. ಒಂದು ಅವಾಗ ಏನಾಗುತ್ತೆ ಅವ್ರಿಗೆ, ನೋಡಪ್ಪ ಹಿಂಗೆ ಒಂದು ಮದುವೆ ಮಾಡೋ ಇಷ್ಟೊಂದು ದುಡ್ಡು ಖರ್ಚಾಗುತ್ತೆ, ಈ ವರದಕ್ಷಿಣೆ ಪಿಡುಗೂನಿ ಅಂತ ಏನಿದೆಯಲ್ಲ ನಮ್ಮ ದೇಶದ್ದು, ಅದು ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಒಂದು ಸೈನ್ ಹಿಡಿದಂಗೆ ಇದಕ್ಕೆ. ಅಂದರೆ ಅದೇ ಇದಕ್ಕೆ ಕಾರಣ, ಇಷ್ಟು ಮದುವೆ ಮಾಡಬೇಕಾದ್ರೆ ಖರ್ಚಾಗುತ್ತೆ, ಇಷ್ಟೆಲ್ಲ ಆಗ್ಬಿಡುತ್ತೆ, ಎರಡೇ ಜೀವನನೇ ಹಾಳ ನಮ್ಮದು ಇದಾಗೋಗ್ಬಿಡ್ತದೆ, ಅದರಲ್ಲೇ ತೊಡಗಿಸ್ಕೊಬಿಡ್ತೀವಿ, ಆಮೇಲೆ ಅದನ್ನು ನೋಡಬೇಕಾಗ್ತದೆ, ಸಾಲ ಎಲ್ಲಿ ಮಾಡು. ಇದು ಭಾಳ ದೊಡ್ಡ ಹೊಡೆತವನ್ನು ಹೆಣ್ಮಕ್ಳ ಮೇಲೆ ಕೊಡ್ತಾ ಇರುವಂಥದ್ದು ನನ್ನ ಲೆಕ್ಕದಲ್ಲಿ. ಅದು ಕಮ್ಮಿಯಾದರೆ ಮೂಲ ಕಾರಣ ಅದೇನೆ, ಹೆಣ್ಮಕ್ಳುಗಳನ್ನು ದ್ವೇಷ ಮಾಡ್ತಕ್ಕಂಥದ್ದು, ಹೆಣ್ಮಕ್ಳು ಬೇಡ ಅನ್ನುವಂಥದ್ದು ಇಂಪಾರ್ಟೆಂಟ್ ಏನು ಅಂತ ಅಂದರೆ, ಈ ಕೆಟ್ಟ ನಾವೇನು ದಕ್ಷಿಣ ಪದ್ಧತಿಯನ್ನು ನಾವು ಮಾಡ್ಕೊಂಡಿದ್ದೀವಲ್ಲ, ಅದು ನಿರ್ಮೂಲನೆ ಆದರೆ ಇಲ್ಲಿ ಆಟೋಮೆಟಿಕ್ಕಾಗಿ ನನ್ನ ಲೆಕ್ಕದಲ್ಲಿ ಹೋಗುವಂಥದ್ದಾಗುತ್ತೆ ಅಂತ ನನಗನ್ನಿಸ್ತದೆ. ಇತ್ತೀಚೆಗೆ ಏನಾಗಿದೆ ಅಂದರೆ ತುಂಬ ಕಡಿಮೆ ಅಂತ ಹೇಳಿದರೆ, ಈ ಒಂದು ಹುಡುಗನಿಗೋಸ್ಕರ ಹುಡುಗಿ ಹುಡುಕ್ಬೇಕಾದ್ರೆ 50 ಕಡೆ ಓಡಾಡ್ತಾರೆ ಈಗ. ಇದಕ್ಕೆ ಕಾರಣ ಏನಂದ್ರೆ ಹುಡುಗಿ ರೇಷಿಯೋನೇ ಕಡಿಮೆ. ಹೌದು, ಮಧ್ಯದಲ್ಲಿ ಒಂದು 15 ವರ್ಷ ಇದನ್ನ ಮಾಡಿರೋ ಅಪರಾಧ ಜನ ಮಾಡಿದ ತಪ್ಪಿಗೆ. ನಮ್ಮಲ್ಲಿ ಬೆಳಗಾವಿ ಇರ್ಬೋದು ಅಥವಾ ಮಹಾರಾಷ್ಟ್ರ ಬಾರ್ಡರ್ ಇರ್ಬೋದು, ಗಡಿ ಭಾಗ ಅಥವಾ ಬೆಂಗಳೂರಲ್ಲೋ ಎಷ್ಟೋ ಸ್ಕ್ಯಾನಿಂಗ್ ಸೆಂಟರ್ಗಳಿಗೆ ಅವ್ರಿಗೆ ಏನಂತೆ ಗೊತ್ತಿಲ್ಲ, ಏನು ಸ್ಕ್ಯಾನ್ ಮಾಡ್ತಾ ಇದೆ, ಹೋಗ್ತಾರೆ ಮಾಡ್ತಾರೆ ನೆಗೆಟಿವ್ ಪಾಸಿಟಿವ್ ಅಂತ ಹೇಳಿ. ಆದ್ರೆ ಇಲ್ಲಿ ಕಾನೂನು ಏನಂತ ಹೇಳಿದ್ರೆ, ಪೊಲೀಸರು ನಿಜವಾಗೂ ಅದನ್ನೇನಂತ ಹೇಳಿದ್ರ ಮೇಲೆ ರೇಡ್ ಮಾಡ್ತಾ ಇಲ್ಲ, ಅಥವಾ ಅತಿ ಹೆಚ್ಚು ಒಬ್ಬನ ಮೇಲೆ ಒಂದು ಶಿಕ್ಷೆ ಕೊಡಿಸಿ ಪ್ರಚಾರ ಮಾಡಿದಾಗ ಏನಾಗುತ್ತೆ, ಜನರಲ್ಲೂ ಭಯ ಮಾಡುತ್ತೆ. ಅದೇ ನೀವು ಹೇಳ್ತಾ ಇರೋ ಸತ್ಯ ಅದು. ಸಾಮಾನ್ಯವಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ನೀವು ತುಂಬ ಕೆಲಸ ಮಾಡಿ ಇದು ಅಪರಾಧ ಮಾಡ್ತಾ ಇರ್ತಕ್ಕಂಥದ್ದು ಪತ್ತೆ ಮಾಡಿ ಅದನ್ನು ಕೇಸ್ಗಳಾಕಿಸಿ ಅವ್ರನ್ನ ಅರೆಸ್ಟ್ ಮಾಡಿ ದಸ್ತಗಿರಿ ಮಾಡಿಸಿ ಅದಕ್ಕೆ ಸಪೋರ್ಟ್ ಮಾಡಿ ಅಂತ ಅನ್ನುವಂಥದ್ದು ಸಾಮಾನ್ಯವಾಗಿ ನಮ್ಗೆ ಯಾರು ಇದುವರೆಗೂ ಅದಕ್ಕೆ ಸಂಬಂಧಪಟ್ಟಂಗೆ ಹೇಳಿರುವಂಥದ್ದು ಇಲ್ಲ, ಮತ್ತೆ ಯಾವುದೇ ಆದೇಶಗಳು ಸಹ ಬಂದಿಲ್ಲ. ಇದು ಕ್ಲೌಡಿಂಗ್ ಪಾಸ್ ಅಂತ ಹೇಳಿದ್ರೆ ಇದು ಸಮಾಜದಲ್ಲಿ ನಡೀತಾ ಇದೆ, ಬೇರೆ ಬೇರೆ ಟಿವಿಗಳಲ್ಲಿ ಚರ್ಚೆಗಳು ನಾವು ನೋಡ್ತೀವಿ. ಇವತ್ತು ಭ್ರೂಣ ಹತ್ಯೆ ಮಾಡೋದು ಅಪರಾಧ, ಅಲ್ಲಿ ಇಲ್ಲಿ ಯಾವುದೋ ಬಸ್ ಮೇಲೋ ಇನ್ನು ಗೋಡೆ ಬರಹದ ಮೇಲೋ ಇರ್ತಕ್ಕಂಥ ಹಂಗೆ ಉಳ್ಕೊಂಡಿದ್ದೇವೆ ಹೊರತು ಅದು ಕೈಗೆ ಹಸ್ತುವಾಗಿ ಬಂದು ನಡೀತಾನೆ ಇದೆ. ಸೈಲೆಂಟ್ ಮೋಡ್ ಅಂತಾರೆ, ನಡೀತಾ ಇದೆ ಸೈಲೆಂಟ್ ಮೋಡ್ ಅಲ್ಲಿ ಇದೆ, ನಡೀತಾನೆ ಇದೆ. ಇದು ಅದು ಜಾಗೃತಿನೇ ಆಗ್ಬೇಕಾದ್ರೆ ಆಕ್ಚುಲಿ ಜಾಗೃತಿಯಾಗಿ ಬೇರೆ ಅಪರಾಧಗಳಿಗೆ ಆಗೋ ಒಬ್ಬ ಹೊಡ್ಕೊಂಬಂದ್ರೆ ಪೊಲೀಸ್ ಸ್ಟೇಷನ್ಗೆ ಏಟ್ ಹೊಡ್ಕೊಂಬಂದ್ರೆ ಇವನ್ನ ಹಾಸ್ಪಿಟ್ಲ್ ಕಳಿಸೋದು ಅವ್ನು ಇಟ್ಕೊಬರೋದು ಅರೆಸ್ಟ್ ಮಾಡೋದು ದಸ್ಕ್ರಿ ಮಾಡುವಂಥ ಕಾರ್ಯಕ್ರಮ ಹೆಂಗೆ ನಡೀತಾ ಇದೆಯೋ ಅದೇ ಥರನೇ ಇದು ಈ ಥರ ಡೈಲಿಗೆ ಪ್ರೊಸೆಸ್ ಆಗಬೇಕಾದ್ರೆ. ಗಾಂಜಾ ಡ್ರಗ್ಸು ಈ ಥರದ್ದು ಎಷ್ಟು ನೀವು ಸಮಾಜಕ್ಕೆ ಘಾತಕವಾದಂಥ ವಿಷಯಗಳನ್ನ ನಾವು ಮಾಧ್ಯಮಗಳಲ್ಲಿ ತುಂಬ ಬಿಂಬಿಸ್ತೇವೆ, ಜನನೂ ಅದನ್ನ ನೋಡ್ತಾರೆ. ಆ ಗಾಂಜಾ ಅಥವಾ ಡ್ರಗ್ಸ್ ಅಥವಾ ಸೆಕ್ಸ್ ಅನ್ನೋ ವಿಷಯ ಬಂದಾಗ ರೇಟಿಂಗ್ಸ್ ಜಾಸ್ತಿ ಇರುತ್ತೆ, ಜನ ನೋಡೋರು ಜನ ನೋಡೋದು ಅಷ್ಟೇ. ಆದ್ರೆ ಈ ತರದ ವಿಷಯಗಳು ಇವನು ನಮ್ಮ ಮಧ್ಯದಲ್ಲೇ ನಡೀತಾ ಇದೆ. ಹೌದು, ಆದ್ರೆ ಇದು ತುಂಬಾ ಸೈಲೆಂಟ್ ಆಗಿರುತ್ತೆ, ಇದಕ್ಕೆ ಅಷ್ಟು ಪ್ರಚಾರ ಸಿಗುವುದಿಲ್ಲ. ಹೀಗಾಗಿ ಏನಾಗುತ್ತೆ, ಹೆಣ್ಣು ಮಕ್ಕಳು ಭ್ರೂಣದಲ್ಲಿರುವಾಗನೇ ಸುಮಾರು ಜನ ಸಾಯ್ತಾ ಇದಾರೆ. ಕಾಂಟ್ರಾಕ್ಟ್ ಮ್ಯಾರೇಜ್ ಅಂತ. ಹೌದು, ಈ ಕಾಂಟ್ರಾಕ್ಟ್ ಮ್ಯಾರೇಜ್ಗಳನ್ನ ಗುಲ್ಬರ್ಗಾ ಬಿಜಾಪುರಕ್ಕೆ ಬಂದು ಕೆಲವೊಬ್ರು ಹರಿಯಾಣದಿಂದ ಬಂದು ಮಾಡ್ಕೊಳ್ತಾರೆ, ಮಹಾರಾಷ್ಟ್ರದಿಂದ ಬಂದು ಮಾಡ್ಕೊಳ್ತಾರೆ. ಎಷ್ಟೋ ಸರಿ ಅಲ್ಲಿ ಅದು ಅವರು ಏಜ್ ಆಗ್ಲಾರ್ದವ್ರದ್ದು 18 ಬಿಫೋರ್ ಇದ್ದವ್ರದ್ದು ರೇಡ್ ಮಾಡಿ ಹಿಡಿದಿದ್ದ ಕೇಸು ಇದೆ, ಅಲ್ಲಿಗಲ್ಲೇ ಮುಚ್ಚೋಗ್ಬಿಡುತ್ತೆ. ಯಾಕಂದ್ರೆ ಹರಿಯಾಣದಲ್ಲಿ ಹೆಣ್ಮಕ್ಳೇ ಇಲ್ಲ, ಭ್ರೂಣ ಹತ್ಯೆ ಮಾಡಿ ಮಾಡಿ ನಮ್ ಗಂಡು ಬೇಕು ಗಂಡು ಬೇಕು, ನಾನು ಮೀಸೆ ದೊಡ್ಡದಾಗಿ ಬಿಟ್ಟೆ, ನಾನು ಗಂಡು ಇದು ಆದ್ರೆ ನಾನು ದೊಡ್ಡ ಮನುಷ್ಯ ಆಗ್ತೇನೆ ಅಂತ ಹೇಳಿ ತುಂಬಾ ಆಶ್ಚರ್ಯ ಅನ್ಸುತ್ತೆ. ನೀವು ಗುಲ್ಬರ್ಗಾ ಬಿಜಾಪುರ ಕಡೆ ಇವತ್ತು ಅಲ್ಲಿಯವ್ರು ಬಂದು ಮದುವೆ ಆಗ್ತಾರೆ. ಹೌದು, ಹರಿಯಾಣ ಅನ್ಯಾಯ ಸರ್ ಇದು. ಇದು ಆಕ್ಚುಲಿ ಸಾಮಾಜಿಕ ವ್ಯವಸ್ಥೆಗೇನೆ ನಾವಾಗಿದ್ದು, ನಾವು ಸಂಪೂರ್ಣವಾಗಿ ಏನಿದೆಯಾವಲ್ಲ ತಾಯಿ ಬೇರು ಅನ್ನುವಂಥದ್ದು, ಅದಕ್ಕೆ ಕೊಡ್ತಕ್ಕಂಥದ್ದು ಇದು ಭ್ರೂಣ ಹತ್ಯೆ ಅಪರಾಧ. ಮತ್ತು ಅದಕ್ಕಿಂತ ಈ ಏನು ಈ ಗ್ಯಾಂಗ್ ರೇಪ್ ಇದೆಯಲ್ಲ, ಅದಕ್ಕಿಂತ ಕೆಟ್ಟ ಮನಸ್ಥಿತಿ ಇರ್ತಕ್ಕಂಥವ್ರು ಮಾಡುವಂಥ ಕೆಲಸ ಅದು. ಈ ಥರ ನೀವು ರೇಡ್ ಮಾಡಿ ಹಿಡಿದಿದ್ದು ಯಾವುದಾದ್ರು ಅದನ್ನು ನಾವು 2003 ನಾವು ನಮ್ಮ ಹತ್ರ ಕಮಿಷನರ್ ಅವ್ರ ಹತ್ರ ಬಂದಾಗ ಈ ನಮ್ಮನ್ನು ಸಪೋರ್ಟ್ ಕೇಳಿದಾಗ ಅವ್ರುಗಳ ಜೊತೆ ಯಾರ ಜೊತೆ ಅವ್ರು ಬಂದು ನಾವು ರೇಡ್ ಮಾಡಿ ಕೇಸ್ ರಿಜಿಸ್ಟರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಂತೇಳಿ ನಮ್ಮ ಇಲಾಖೆಯಿಂದ ಬರ್ತಾರೆ ನೋಡಿ, ಅವಾಗ ಅವ್ರಿಗೆ ಸಪೋರ್ಟ್ ಮಾಡಿ ಕೇಸ್ಗಳು ಕೊಟ್ಟು ಕೇಸ್ಗಳನ್ನ ಮಾಡಿಸಿರ್ತಕ್ಕಂಥದ್ದು ನಿಜ. ಬಟ್ ಇಂಡಿಪೆಂಡೆಂಟಾಗಿ ನಾನು ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮಲ್ಲಿ ಯಾವುದೋ ಒಂದು ಕೇಸ್ ರಿಜಿಸ್ಟರ್ ಮಾಡಲಿಲ್ಲ, ಹಲವಾರು
ಕೇಸ್ಗಳೆಲ್ಲ ಅವ್ರ ಜೊತೆ ಹೋಗಿ ರೇಡ್ ಮಾಡಿಸಿ ಅದೇನಿದೆಯಲ್ಲ ಹಾಸ್ಪಿಟ್ಲ್ಗಳು ಮತ್ತು ನರ್ಸಿಂಗ್ ಹೋಮ್ಗಳಲ್ಲಿ ಆ ಸ್ಕ್ಯಾನಿಂಗ್ ಮಿಷಿನ್ಗಳನ್ನೆಲ್ಲ ತೊಗೊಂಡು ಬಂದು ಆ ನರ್ಸಿಂಗ್ ಹೋಮ್ನ ಸೀಲ್ ಮಾಡಿಸಿರ್ತಕ್ಕಂಥದ್ದು ಉಂಟು. ಅದರಿಂದ ಡಾಕ್ಟ್ರುಗಳು ಸ್ವಲ್ಪ ಬುದ್ಧಿವಂತರಾದ್ರಿಂದ ಇದರಿಂದ ಮಾಡಬಾರ್ದು ಅಂದರೆ ಒಬ್ಬರು ಕಳ್ಳ ಡಾಕ್ಟ್ರ್ ಇರ್ತಾರೆ ಎಲ್ಲರೂ ಅಂತ ಏನಿಲ್ಲ, ಬೇಡ ಅಂದಾಗ ಅವ್ರಿಗೆ ಗೊತ್ತಾಗೋಯ್ತು ಬೇಡ ಇದು ಸರಿ ಇಲ್ಲ ಇದರಿಂದ ಎಷ್ಟೇ ಆದಾಯ ಬಂದರೂ ಇದು ಘನತೆ ತರುವುದಿಲ್ಲ ಇದು ಚೆನ್ನಾಗಿರೋದಿಲ್ಲ ಇದು ಮಾಡೋದು ಅಪರಾಧ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಕೆಲವು ಜನ ಏನಾಗ್ತಾರೆ ಅಂದರೆ ಬೇರೆ ಬೇರೆ ಕಡೆಯಿಂದ ಏನೂ ಅವ್ರಿಗೆ ಗೊತ್ತಿರೋದಿಲ್ಲ, ಅವ್ರು ಡಾಕ್ಟ್ರುಗಳೇ ಆಗಿರೋದಿಲ್ಲ ಅವರು, ಯಾಕೆಂದರೆ ಈ ನಕಲಿ ಡಾಕ್ಟ್ರುಗಳು ಎಷ್ಟು ಜನ ಇಲ್ಲ ಬೆಂಗಳೂರಿನಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿದ್ದಾರೆ. ನೀವು ಹೋಗಿ ಚೆಕ್ ಮಾಡಿಬಿಟ್ರೆ ಎಷ್ಟು ಸಾವಿರ ಇದ್ದಾರೆ ಬೆಂಗಳೂರಿನಲ್ಲಿ ನಕಲಿ ಡಾಕ್ಟ್ರುಗಳು. ಅಂಥವ್ರುಗಳು ಈಸಿಯಾಗಿ ಮಾಡಿಬಿಡ್ತಾರೆ, ಅದೇನಿಲ್ಲ ಏನು ಅದಕ್ಕೇನು ತುಂಬ ಅದೇನು ಆಪ್ರೇಷನ್ ಮಾಡುವಂಥ ಕೆಲಸ ಏನಲ್ಲ ಏನಲ್ಲ, ಇಟ್ ಇಸ್ ಎ ವೆರಿ ಸಿಂಪಲ್ ಪ್ರೊಸೆಸ್ ಅಷ್ಟೇ ಅದು. ಆ ಕಾರಣಕ್ಕಿಂತ ಈ ಕಳ್ಳ ಡಾಕ್ಟ್ರುಗಳು ಮಾಡ್ತಕ್ಕಂಥದ್ದು ಮಾಡೇ ಮಾಡ್ತಾರೆ ಇವ್ರ ಕದ್ದು. ಅಲ್ಲ ನೀವು ನಿಮ್ಮ ಪರವಾಗಿ ಏನು ಹೇಳ್ತೀರಾ, ಹೆಣ್ಣು ಭ್ರೂಣ ಹತ್ಯೆ ಮಾಡಿಸ್ಕೊಳ್ಳುವಂಥ ಮನಸ್ಥಿತಿ ಇರುವಂಥ ಹೆಣ್ಮಕ್ಳಿಗೆ ಲೇಡೀಸ್ಗೆ ಅವರೊಂಥರ ಈ ಒನ್ ಟೈಪ್ ಆಫ್ ಟೆರರಿಸ್ಟ್ ಅವರು ನನಗನ್ನಿಸ್ತದೆ. ನಮ್ಮ ದೇಶ ಹಾಳು ಮಾಡ್ತಕ್ಕಂಥ ಮಾಡಬೇಕು ಅಂತ ಒಂದು ಟೆರರಿಸ್ಟ್ ಗುಂಪು ನಮ್ಮ ಹುದ್ದೆ ವಿರುದ್ಧವಾಗಿ ಯುದ್ಧ ಸಾರ್ಕೊಂಡು ಬಂದರೆ ನಮ್ಮನ್ನೇ ನಾವು ಸಾಯಿಸ್ಕೊಳ್ಳುವಂಥದ್ದು ಸಮಾಜಕ್ಕೆ ಬೆಂಕಿ ಇಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಯಾರೇ ಹೆಣ್ಮಕ್ಳ ಮನಸ್ಥಿತಿನೂ ಅದು ಕೆಟ್ಟದ್ದೇ, ಅದು ಸರಿ ಇಲ್ಲ ಸಹ. ಎಷ್ಟೋ ಸರಿ ಈ ಅಬಾರ್ಷನ್ ಮಾಡಿದಾಗ ಹೆಣ್ಣು ಅಂಥೇಳಿ ಅದು ಗಂಡಾಗಿಬಿಟ್ಟಿದೆ, ಸರಿಯಾಗಿ ಲಿಂಗ ಪತ್ತೆನೇ ಮಾಡಿಲ್ಲ, ಹೋಗಿ ಮಾಡೋದು ಅವ್ರು ಅಷ್ಟು ಹೆರಿಗೆ ಹತ್ತು ಆ ಹೊತ್ತು 3 ತಿಂಗಳು 4 ತಿಂಗಳು ಆದಮೇಲೆ ಎಷ್ಟೋ ಗಂಡಾಗಿಬಿಟ್ಟಿದೆ. ಆಮೇಲೆ ಅಯ್ಯೋ ಗಂಡಿತ್ತು ನೀವು ಅಬಾರ್ಷನ್ ಮಾಡಿಸ್ಬಿಟ್ರಲ್ಲ ಅಂತ ಎಷ್ಟೋ ಕೇಸ್, ಯಾಕಂದ್ರೆ ನೀವು ಹೇಳಿದ್ರಲ್ಲಿ ನಕಲಿ ಡಾಕ್ಟರ್ಗಳಂತೇಳಿ ಈ ಥರದ್ದು ಸುಮಾರು ಕೇಸ್ ಆಗಿದೆ. ಆಮೇಲೆ ಇನ್ನೊಂದು ಸರ್, ನಿಮ್ಮ ಇದರಲ್ಲಿ ಗಂಡು ಹೆಣ್ಣು, ಹೆಣ್ಮಗಳು ಹೆಣ್ಣು ಹೆರಿತಾಳೆ ಅಂತ ಹೇಳ್ತಾರಲ್ಲ, ಆಕ್ಚುಲಿ ಅದಕ್ಕೆ ಗಂಡನೇ ಕಾರಣ ತಾನೆ. ಸತ್ಯ. ಆ ಹೆಣ್ಣಿನ ಮೇಲೆ ಅಪರಾಧ ಮಾಡ್ತಾನೆ, ಆ ಒಂದು 2-3 ಹೆಣ್ಮಕ್ಳು ಅವಳು ಹಡೆದ ಕೂಡಲೇ ಕೊಂದೇ ಬಿಡ್ತಾನೆ. ಕೊಂದೇ ಬಿಡ್ತಾರೆ, ಇದಾರೆ ಗುಲ್ಬರ್ಗಾ ಕಡೆ ಮತ್ತೆ ಹುಬ್ಳಿ ಕಡೆ ಆಗಿರ್ತಕ್ಕಂಥದ್ದು ಬೆಂಗಳೂರಲ್ಲೂ ಇದಾವೆ. ಬಟ್ ಓಡಿಸ್ಬಿಡ್ತಾರೆ, ಮನೆ ಬಿಟ್ಟು ಓಡಿಸಿದ್ದಾರೆ, ಕಳಿಸ್ಬಿಟ್ಟಿದ್ದಾರೆ, ಅವ್ರನ್ನ ಮನೆಯಿಂದ ಆಚೆ ಹಾಕಿರುವಂಥದ್ದು ಇದಾವೆ. ಅವೆಲ್ಲ ಕೇಸ್ಗಳು ಮಾಡಿದೀವಿ ನಾವು. ಹೆಣ್ಮಕ್ಳುಗಳೇ ಅಡಿತಾ ಇದಾರೆ, ಗಂಡು ಮಗು ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲ್ಗೆ ಬಂದು ನೋಡದೇ ಇರುವಂಥದ್ದು, ಹಾಸ್ಪಿಟ್ಲ್ ಬಿಲ್ ಕಟ್ತಾ ಇರುವಂಥದ್ದು, ಹೆಣ್ಣಾದ ತಕ್ಷಣ ಬಿಟ್ಬಿಟ್ಟು ಹೋಗ್ತಾ ಇರ್ತಕ್ಕ ಈಗಲೂ ಇದ್ದಾರೆ. ವಾಣಿವಿಲಾಸ್ ಹಾಸ್ಪಿಟ್ಲ್ ಹತ್ರ ನೀವು ಹೋಗಿ ನೋಡಿದ್ರೆ ಅಲ್ಲಿ ನೀವು, ನಿಮ್ಗೆ ವಾರಕ್ಕೆ 1-2 ಸಿಕ್ಕೇ ಸಿಗ್ತಾವೆ ಅಂತ ಅವರು ತಂದು ಅಡ್ಮಿಟ್ ಮಾಡಿರ್ತಾರೆ. ಹೆಣ್ಮಗು ಅಂದ ತಕ್ಷಣ ಯಾರೂ ಇರೋದಿಲ್ಲ, ಗಂಡನೂ ಇರಲ್ಲ, ಮನೆಯವ್ರು ಯಾರೂ ಇರೋದಿಲ್ಲ, ಅವ್ರ ಅಪ್ಪ ಅವ್ರ ಅಮ್ಮ ಏನಾರು ಬಡವ್ರೆ ಪಾಪ ವಾಣಿವಿಲಾಸ್ಗೆ ಬರ್ತಕ್ಕಂಥವ್ರು, ಅವ್ರು ಬಂದು ಅವ್ರ ಮಗಳು ಕರ್ಕೊಂಡು ಅವ್ರ ಮನೆಗೆ ಹೋಗ್ಬೇಕು. ಇಂಥ ಕೆಟ್ಟ ಮನಸ್ಥಿತಿ ಇರ್ತಕ್ಕಂಥವ್ರು ಎಲ್ಲಿದೆ ಅಂತಂದರೆ ಸ್ವಲ್ಪ ಇಲ್ಲಿಟ್ರೇಟ್ ಎಲ್ಲಿದೆಯಲ್ಲ, ಅನಕ್ಷರಸ್ಥತೆ ಅಲ್ಲಿದೆ. ಅವ್ರಿಗೆ ಸರಿಯಾದಂಥ ಕ್ರಮ ಜರುಗಿಸ್ಬೇಕು. ಅವಾಗ ಹಂಗೆ ಬಿಟ್ಬಿಟ್ಟು ಹೋದಾಗಲೇ ಅವ್ರ ಮೇಲೆ ನಾವು ಕೇಸ್ ರಿಜಿಸ್ಟರ್ ಮಾಡುವಂಥದ್ದು ಮಾಡಬೇಕು ನಾವು. ಇಲ್ಲಾಂದರೆ ಅವ್ರು ಎದುರಲ್ಲರು ಈ ಥರ. ಅವರು ಗಂಡು ಮಗು ಹೋಗಿಂತ ಕಾಯ್ಕೊಂಡಿದ್ದು ಹೆಣ್ಣು ಮಗು ಆಗೋಗ್ಬಿಟ್ರೆ ಕರ್ಕೊಂಡೋಗ್ಬಿಡು ನಮ್ಗೆ ಬೇಡ ಬೇಡ ಹೆಂಡತಿ ಅಂತ ಹೋಗ್ಬಿಟ್ಟು ಅಂತ ಒಂದು ಅಮಾನವೀಯ ಕೃತ್ಯ ಇದೆಯಲ್ಲ, ಇದು ಬೇರೆ ಆ್ಯಸ್ ಗುಡ್ ಆ್ಯಸ್ ಮರ್ಡರ್. ಎಷ್ಟು ಸರಿ ಸಮಾನೋ ಅಷ್ಟೇ ಇದು ಸಹ.